हाय फ्रेंड्स नमस्ते स्पर्धा भारती करुनाडु यूट्यूब चैनल के स्वागत नानु इंदिना तरगतियल्ली एसएसएलसी 10ने तरगतिगे भूगोल शास्त्र के संबंध पट्टंतह मोदल अध्यायवादंतह भारतद स्थान हागू विस्तीर्ण एंब अध्यायवन्न आय्के माड्कोंडिदीनि याके आय्के माड्कोंडिदीनि अंत हेळोदाद्रे पी सी एग्जाम हिडू ईएएस क्वेश्चन वरीगू प्रती क्वेश्चन पेपर ना सर्च माड़ी यावदे क्वेश्चन पेपर आगे अध्याय के संबंध पट्टंतह यावदादरू वंदु क्वेश्चन आ निम्म क्वेश्चन पेपरली अदक्कोस्कर नानेन माड़िदीनि अंत हेळिद्रे ई वंदु अध्यायवन्न सेलेक्ट माड्कोंडिदीनि तुंबा इंपार्टेंट चाप्टर हेळुवंतह प्रतियोंदु क्वेश्चन विथ आंसर ಯಾವುದಾದರೂ ಒಂದು ಕ್ವೆಶನ್ ಬಂದೇ ಬರುತ್ತೆ ಹಾಗಾದರೆ ನಾವು ಪಾಠ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ರೆ ಇದರಲ್ಲಿ ಪ್ರಮುಖವಾಗಿ ನಾವು ಯಾವ್ಯಾವ ಅಂಶವನ್ನು ತಿಳ್ಕೊಳ್ತೀವಿ ಅಂತ ಹೇಳೋದಾದರೆ ಮೊದಲನೆಯದಾಗಿ ಇದರಲ್ಲಿ ಏನನ್ನು ತಿಳ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ಒಂದು ಪ್ರಪಂಚ ಹಾಗೂ ಏಷ್ಯಾದಲ್ಲಿ ನಮ್ಮ ಭಾರತದ ಸ್ಥಾನವನ್ನು ಫಸ್ಟ್ ತಿಳ್ಕೊಳ್ತೀವಿ ಪ್ರಪಂಚ ಹಾಗೂ ಏಷ್ಯಾದಲ್ಲಿ ಭಾರತದ ಸ್ಥಾನವನ್ನು ತಿಳ್ಕೊಳ್ತೀವಿ ಎರಡನೆಯದಾಗಿ ಭಾರತದ ವಿಸ್ತೀರ್ಣವನ್ನು ತಿಳ್ಕೊಳ್ತೀವಿ ಎರಡನೆಯದಾಗಿ ಭಾರತದ ವಿಸ್ತೀರ್ಣ ತಿಳ್ಕೊಳ್ತೀವಿ ಹಾಗೂ ಮೇರೆಗಳನ್ನು ತಿಳ್ಕೊಳ್ತೀವಿ ಅಲ್ಲಿ ಮೇರೆಗಳು ಅಂತ ಹೇಳಿದ್ರೆ ಭೂ ಮೇರೆಗಳು ಮತ್ತು ಜಲ ಮೇರೆಗಳು ಅಂತ ಕಂಡುಬರುತ್ತೆ ನೆಕ್ಸ್ಟ್ ಕೊನೆಯದಾಗಿ ನಮ್ಮ ಭಾರತ ದೇಶದ ನೆರೆಯ ರಾಷ್ಟ್ರಗಳನ್ನು ತಿಳ್ಕೊಳ್ತೀವಿ ಇಷ್ಟು ಕೂಡ ಈ ಒಂದು ವಿಡಿಯೋದಲ್ಲಿ ನೀವು ನೋಡಬಹುದು ಹಾಗಾದರೆ ನಮ್ಮ ಭಾರತದ ಸ್ಥಾನವನ್ನು ನೋಡ್ಕೊಂಡು ಬರೋದಾದರೆ ವಿಶ್ವ ಅಂತ ತಗೊಂಡ್ರೆ ಇಲ್ಲಿ ವಿಶ್ವವನ್ನು ಅಥವಾ ಭೂಗೋಳವನ್ನು ಎರಡು ವಿಭಾಗಗಳನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು ಯಾವ ಎರಡು ವಿಭಾಗಗಳು ಅಂತ ಹೇಳಿದ್ರೆ ಒಂದು ಉತ್ತರಾರ್ಧ ಗೋಳ ಹಾಗೂ ದಕ್ಷಿಣಾರ್ಧ ಗೋಳ ಹಾಗಾದರೆ ನಮ್ಮ ಭಾರತ ದೇಶ ವಿಶ್ವದಲ್ಲಿ ಯಾವ ಗೋಳದಲ್ಲಿ ಕಂಡುಬರುತ್ತೆ ಅಂತ ಹೇಳೋದಾದರೆ ಒಂದು ಉತ್ತರಾರ್ಧ ಗೋಳ ಮೇಲ್ಗಡೆ ಇದೆಯಲ್ವಾ ಸಮಭಾಜಕ ವೃತ್ತದ ಮೇಲ್ಭಾಗದ ಉತ್ತರಾರ್ಧ ಗೋಳದಲ್ಲಿ ಕಂಡುಬರುತ್ತೆ ನಾವು ಸವಿಸ್ತಾರವಾಗಿ ಹೇಳೋದಾದರೆ ಉತ್ತರಾರ್ಧ ಗೋಳದ ಪೂರ್ವಾರ್ಧ ಗೋಳದಲ್ಲಿ ಕಂಡುಬರುತ್ತದೆ ಉತ್ತರಾರ್ಧ ಗೋಳದಲ್ಲೂ ಹಾಗೂ ಪೂರ್ವಾರ್ಧ ಗೋಳದ ಮಧ್ಯಭಾಗದಲ್ಲಿ ತುಂಬ ಇಂಪಾರ್ಟೆಂಟ್ ಏಷ್ಯಾ ಅಂತ ತಗೊಂಡ್ರೆ ಬೇರೆ ಆಗುತ್ತೆ ವಿಶ್ವ ಹೇಳ್ತಾ ಇದ್ದೀನಿ ಇದು ವಿಶ್ವದಲ್ಲಿ ಎಲ್ಲಿ ಕಂಡುಬರುತ್ತೆ ಅಂತ ಹೇಳಿದ್ರೆ ಉತ್ತರಾರ್ಧ ಗೋಳದ ಹಾಗೂ ಪೂರ್ವಾರ್ಧ ಗೋಳದ ಮಧ್ಯಭಾಗದಲ್ಲಿ ನಮ್ಮ ಭಾರತ ದೇಶ ಕಂಡುಬರುತ್ತೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ನಾವು ಏಷ್ಯಾಕ್ಕೆ ಅಂತ ಬಂದರೆ ನಮ್ಮ ಭಾರತ ದೇಶ ಏಷ್ಯಾದಲ್ಲಿದೆ ಹಾಗಾದರೆ ಏಷ್ಯಾಕ್ಕೆ ಅಂತ ಬಂದರೆ ಏಷ್ಯಾದಲ್ಲಿ ನಮ್ಮ ಭಾರತ ದೇಶ ಯಾವ ದಿಕ್ಕಿನ ಕಡೆ ಇದೆ ಅಂತ ಹೇಳಿದ್ರೆ ಆಗ್ನೇಯ ಏಷ್ಯಾದ ಒಂದು ಭಾಗ ಆಗ್ನೇಯ ದಿಕ್ಕಲ್ಲಿ ಕಂಡುಬರುತ್ತೆ ನಮ್ಮ ದೇಶವನ್ನು ಒಂದು ಪರ್ಯಾಯ ದ್ವೀಪ ಅಂತ ಕರೀತಾರೆ ನೀವು ಕನ್ಫರ್ಮ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಇದು ನಮ್ಮ ಏಷ್ಯಾ ಖಂಡದ ಆಗ್ನೇಯ ದಿಕ್ಕಿನಲ್ಲಿ ಕಂಡು ಬರುವಂತಹ ಒಂದು ಪರ್ಯಾಯ ದ್ವೀಪ ನಿಮಗೆ ಆಲ್ರೆಡಿ ಗೊತ್ತಿದೆ ಪರ್ಯಾಯ ದ್ವೀಪ ಅಂತ ಏನು ಅಂತ ಹೇಳೋಂಥ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡಿದ್ದೀನಿ ಓಕೆ ತುಂಬ ಇಂಪಾರ್ಟೆಂಟ್ ವಿಶ್ವ ಅಂತ ತಗೊಂಡ್ರೆ ಉತ್ತರಾರ್ಧ ಗೋಳ ಆಗೋದು ಪೂರ್ವಾರ್ಧ ಗೋಳದಲ್ಲಿ ಕಂಡುಬರುತ್ತೆ ಏಷ್ಯಾ ಅಂತ ತಗೊಂಡ್ರೆ ಇಲ್ಲಿ ಆಗ್ನೇಯ ಭಾಗದಲ್ಲಿ ಕಂಡುಬರುತ್ತೆ ಒಂದು ಪರ್ಯಾಯ ದ್ವೀಪವಾಗಿದೆ ಅಂತ ಹೇಳ್ಬೋದು ಇದನ್ನು ತುಂಬ ಇಂಪಾರ್ಟೆಂಟ್ ಆಗಿ ತಿಳಿದಿಟ್ಕೊಳ್ಳಿ ಅದೇ ರೀತಿಯಾಗಿ ಪ್ರತಿಯೊಬ್ಬರಿಗೂ ಕೂಡ ಕಷ್ಟ ಆಗುವಂಥದ್ದು ಅಕ್ಷಾಂಶ ಮತ್ತು ರೇಖಾಂಶಗಳು ಅಕ್ಷಾಂಶ ಮತ್ತು ರೇಖಾಂಶಗಳು ಅಂತ ಬಂದರೆ ನಮ್ಮ ಭಾರತ ದೇಶ ಯಾವ ಅಕ್ಷಾಂಶ ಮತ್ತು ರೇಖಾಂಶಗಳ ನಡುವೆ ಕಂಡುಬರುತ್ತದೆ ತುಂಬ ಇಂಪಾರ್ಟೆಂಟ್ ಹಾಗಾದರೆ ಯಾವ ಅಕ್ಷಾಂಶಗಳಲ್ಲಿ ಕಂಡುಬರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಮೊದಲನೆಯದಾಗಿ 8.4 ಡಿಗ್ರಿಯಿಂದ ಕ್ಲೀನಾಗಿ ತಿಳ್ಕೊಳ್ಳಿ 8.4 ಡಿಗ್ರಿಯಿಂದ 37.6 ಉತ್ತರ ಅಕ್ಷಾಂಶ ಯಾವುದು 8.4 ಡಿಗ್ರಿಯಿಂದ 37.6 ಉತ್ತರ ಅಕ್ಷಾಂಶಗಳ ನಡುವೆ ಕಂಡುಬರುತ್ತೆ ಅದೇ ರೀತಿಯಾಗಿ ಇನ್ನೊಂದು ನಾವು ಹೇಳಬೇಕು ಅಂತ ಹೇಳಿದ್ರೆ ಅಕ್ಷಾಂಶದ ಬಗ್ಗೆ ತಿಳ್ಕೊಂಡ್ವಿ ಅಕ್ಷಾಂಶ ಮತ್ತು ಇನ್ನೊಂದು ರೇಖಾಂಶ ನಿಮಗೆ ಆಲ್ರೆಡಿ ಗೊತ್ತಿದೆ ಅಕ್ಷಾಂಶ ಮತ್ತು ರೇಖಾಂಶ ಗೊತ್ತಿದೆ ಅದಕ್ಕೋಸ್ಕರ ನಾನು ಇದನ್ನು ಶಾರ್ಟಾಗಿ ಹೇಳ್ತಾ ಇದ್ದೀನಿ ಅಕ್ಷಾಂಶ ಅಂತ ಹೇಳೋದಾದರೆ ನಿಮಗೆ ಇನ್ನೊಂದು ಚಾಪ್ಟರಲ್ಲಿ ಬರುತ್ತೆ
ಅದನ್ನು ನಾನು ಸವಿವರವಾಗಿ ಹೇಳ್ತೀನಿ. ಸಿಂಪಲ್ ಆಗಿದೆ. ಅಕ್ಷಾಂಶ ಅಂದರೆ ಏನು? ಉತ್ತರ ಅಲ್ಲ, ಪೂರ್ವ ಮತ್ತು ಪಶ್ಚಿಮಾಭಿಮುಖವಾಗಿ ಎಳೆದಿರುವಂತಹ ಒಂದು ಕಾಲ್ಪನಿಕ ರೇಖೆ ಅಷ್ಟೇ. ಓಕೆ, ಅದನ್ನು ನಾವು ಮುಂದಿನ ಚಾಪ್ಟರಲ್ಲಿ ತಿಳ್ಕೊಳ್ಳೋಣ. ಹಾಗಾದರೆ ಇಲ್ಲಿ ನಾನು ಮೊದಲನೆಯದಾಗಿ ಹೇಳಿದೆ, ಉತ್ತರ ಅಕ್ಷಾಂಶ ಯಾವುದು ಅಂತ ಹೇಳಿದ್ರೆ, ಇಲ್ಲಿ 8.4 degree ಇಂದ 37.6 ಉತ್ತರ ಅಕ್ಷಾಂಶ. ಕ್ಲೀನಾಗಿ ತಿಳ್ಕೊಳ್ಳಿ, 8.4 degree ಉತ್ತರ ಅಕ್ಷಾಂಶ. ಹಾಗಾದರೆ ರೇಖಾಂಶವನ್ನು ನಾವು ನೋಡ್ತಾ ಬರೋದಾದರೆ 68.7 degree. ಕ್ಲೀನಾಗಿ ತಿಳ್ಕೊಳ್ಳಿ, 68.7 degree ಇಂದ 97.3 degree, 68.7 degree ಇಂದ ಶುರುವಾಗಿ ಎಲ್ಲಿಗೆ ಎಂಡ್ ಆಗುತ್ತೆ ಅಂತ ಹೇಳಿದ್ರೆ 97.3 ಪೂರ್ವ ರೇಖಾಂಶಗಳ ನಡುವೆ ಇದು ಕಂಡುಬರುತ್ತೆ. ಓಕೆ, ಇಲ್ಲಿ ಉತ್ತರ ಅಕ್ಷಾಂಶ ಕಂಡುಬರುತ್ತೆ ಮತ್ತು ಪೂರ್ವ ರೇಖಾಂಶ ಕಂಡುಬರುತ್ತೆ. ಓಕೆ, ಉತ್ತರ ಅಕ್ಷಾಂಶ ಯಾವುದು, ಪೂರ್ವ ರೇಖಾಂಶ ಯಾವುದು. ನೆಕ್ಸ್ಟ್ ಅದೇ ರೀತಿಯಾಗಿ ನಾವು ನೋಡ್ಕೊಂಡು ಬರೋದಾದರೆ, ಇಲ್ಲಿ ನಮ್ಮ ಭಾರತ ದೇಶ ಕೆಲವು ಕೇಂದ್ರಾಡಳಿತ ಪ್ರದೇಶ ಅಂತ ಒಳಗೊಂಡಿದೆ. ಯಾಕೆ ಕೇಂದ್ರಾಡಳಿತ ಪ್ರದೇಶ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ತುಂಬ ನಮಗೆ ಇಂಪಾರ್ಟೆಂಟು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಯಾಕೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಅಂತ ಹೇಳಿದ್ರೆ, ಇಲ್ಲಿ ತುಂಬ ಎಕ್ಸಾಂಪಲ್ ಕೇಳಿದರೆ, ನಮ್ಮ ಭಾರತ ದೇಶದ ಅತ್ಯಂತ ದಕ್ಷಿಣದ ತುತ್ತ ತುದಿ ಯಾವುದು, ದಕ್ಷಿಣದ ತುತ್ತ ತುದಿ ಯಾವುದು ಅಂತ ಕೇಳಿದಾಗ ಆರಾಮಾಗಿ ಹೇಳ್ಬೋದು, ತುಂಬ ಈಸಿ ಅದು, ತುಂಬ ಎಕ್ಸಾಂಪಲ್ ಕೂಡ ಕೇಳಿದರೆ, ನಿಕೋಬಾರ್ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡುಬರುವಂತಹ ಅಥವಾ ನಿಕೋಬಾರ್ ದ್ವೀಪದಲ್ಲಿ ಕಂಡುಬರುವಂತಹ ಇಂದಿರಾ ಪಾಯಿಂಟ್. ತುಂಬ ಇಂಪಾರ್ಟೆಂಟ್, ತಿಳ್ಕೊಂಬಿಡಿ. ನಮ್ಮ ಭಾರತ ದೇಶದ ದಕ್ಷಿಣದ ತುತ್ತ ತುದಿ ಯಾವುದು ಅಂತ ಕೇಳಿದ್ರೆ, ಇಂದಿರಾ ಪಾಯಿಂಟ್ ಎಲ್ಲಿದೆ ಇಂದಿರಾ ಪಾಯಿಂಟ್ ಅಂತ ಕೇಳ್ತಾರೆ. ಎಲ್ಲಿದೆ ಇಂದಿರಾ ಪಾಯಿಂಟ್? ನಿಕೋಬಾರ್ ದ್ವೀಪದಲ್ಲಿ ಕಂಡುಬರುತ್ತೆ. ಹಾಗಾದರೆ ತುಂಬ ಸಲ ಕೇಳಿದ್ದಾರೆ, ಇದರ ಅಕ್ಷಾಂಶ ಎಷ್ಟು ಅಂತ ಹೇಳಿದ್ರೆ, 6.45 ಇದರ ಅಕ್ಷಾಂಶ. ಓಕೆ, ಹಾಗಾದರೆ ಇಲ್ಲಿ ತಿಳ್ಕೊಂಡ್ವಿ ದಕ್ಷಿಣದ ತುತ್ತ ತುದಿಯನ್ನು ತಿಳ್ಕೊಂಡ್ವಿ, ಅದೇ ರೀತಿಯಾಗಿ ಉತ್ತರದ ತುತ್ತ ತುದಿ ಜಮ್ಮು ಕಾಶ್ಮೀರದ ಬಳಿ ಯಾವುದು ಕಂಡುಬರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಇಂದಿರಾ ಪಾಯಿಂಟ್ ಮೇಲ್ಗಡೆ ಬರೋದು ಇಂದಿರಾ ಕೋಲ್. ತುಂಬ ಡೆಡ್ಡಿ ಈಸಿ, ತುಂಬ ಸಲ ಎಕ್ಸಾಂಪಲ್ ಕೇಳಿದರೆ, ಉತ್ತರದ ತುತ್ತ ತುದಿ ಇಂದಿರಾ ಕೋಲ್, ದಕ್ಷಿಣದ ತುತ್ತ ತುದಿ ಯಾವುದು, ಇಂದಿರಾ ಪಾಯಿಂಟ್. ತುಂಬ ಇಂಪಾರ್ಟೆಂಟ್ ಇಷ್ಟು ಕೂಡ. ನೆಕ್ಸ್ಟ್, ಹಾಗಾದರೆ ಇದು ಹೇಳ್ತೀನಲ್ವಾ, ಇದನ್ನು ತುಂಬ ಸುಲಭವಾಗಿ ತಿಳ್ಕೋಬೋದು. ಓಕೆ, ತುಂಬ ಸಲ ಕೇಳಿದ್ದಾರೆ ಬಟ್ ತಿಳ್ಕೊಂಡಿಲ್ಲ ಅಂದರೆ ತುಂಬ ಟಫ್ ಆಗೋಗುತ್ತೆ. ಯಾವುದು ಸರ್ ಹಾಗಾದರೆ? ಓಕೆ, ನಮ್ಮ ಭಾರತ ದೇಶದ ಮಧ್ಯಭಾಗದಲ್ಲಿ ಒಂದು ರೇಖೆ ಯಾವುದು ಹೋಗುತ್ತೆ, ಆ ರೇಖೆ ಯಾವುದು ಅಂತ ಕೇಳ್ತಾರೆ, ಕರ್ಕಟಕ ಸಂಕ್ರಾಂತಿ ವೃತ್ತ. ಕ್ಲೀನಾಗಿ ತಿಳ್ಕೊಳ್ಳಿ, ಕರ್ಕಟಕ ಸಂಕ್ರಾಂತಿ ವೃತ್ತ ಎಲ್ಲರೂ ಹೇಳ್ತಾರೆ, ಈಸಿಯಾಗಿದೆ ಹೇಳ್ತಾರೆ. ಹಾಗಾದರೆ ಕರ್ಕಟಕ ಸಂಕ್ರಾಂತಿ ವೃತ್ತ ನಮ್ಮ ಭಾರತದ ಯಾವ ರಾಜ್ಯಗಳ ಮೇಲೆ ಹಾದು ಹೋಗುತ್ತದೆ? ತುಂಬ ಇಂಪಾರ್ಟೆಂಟ್, ತುಂಬ ಸಲ ಕೇಳಿದೆ, ಯಾವ ಯಾವ ರಾಜ್ಯಗಳ ಮೇಲೆ ಹಾದು ಹೋಗುತ್ತದೆ? ತುಂಬ ಸಿಂಪಲ್ ಆಗಿದೆ, ಸೂತ್ರವನ್ನು ತಿಳ್ಕೊಂಡ್ರೆ. ಯಾವುದಾಗಾದರೆ ಸೂತ್ರವನ್ನು ತಿಳ್ಕೊಳ್ಬೇಕು, ಪಮ್ಮಿ ಮಗ ರಾಜ ಛತ್ರಿ. ಏನು ಪಮ್ಮಿ ಮಗ ರಾಜ ಛತ್ರಿ? ಏನು ಪಮ್ಮಿ ಮಗ ರಾಜ ಛತ್ರಿ ಅಂತ ಹೇಳಿದ್ರೆ, ಪ ಅಂದರೆ ಪಶ್ಚಿಮ ಬಂಗಾಳ, ಮಿ ಅಂದರೆ ಮಿಜೋರಾಂ, ಮಾ ಅಂದರೆ ಮಹಾರಾಷ್ಟ್ರ, ಗ ಅಂದರೆ ಗುಜರಾತ್, ಪಮ್ಮಿ ಮಗ ರಾಜಸ್ಥಾನ್, ಜ ಜಾರ್ಖಂಡ್, ಛತ್ತೀಸ್ಗಢ್, ತ್ರಿ ತ್ರಿಪುರ. ಈ ರೀತಿಯಾಗಿ ಒಟ್ಟು 8 ರಾಜ್ಯಗಳ ಮೇಲೆ ಕರ್ಕಟಕ ಸಂಕ್ರಾಂತಿ ವೃತ್ತ ಹಾದುಹೋಗುತ್ತೆ. ಕ್ಲೀನಾಗಿ ತಿಳ್ಕೊಂಡ್ಬಿಡಿ, ಪಮ್ಮಿ ಮಗ ರಾಜ ಛತ್ರಿ ಇದು ಸೂತ್ರ, ಪಮ್ಮಿ ಮಗ ರಾಜ ಛತ್ರಿ. ಓಕೆ, ನಮ್ಮ ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗುವಂತಹ ರೇಖೆ ಯಾವುದು? ಕರ್ಕಟಕ ಸಂಕ್ರಾಂತಿ ವೃತ್ತ. ಓಕೆ, ಹಾಗಾದರೆ ಇನ್ನೊಂದು ರೇಖೆ ಹಾದು ಹೋಗುತ್ತೆ, ಅದನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ, 82.5 ಪೂರ್ವ ರೇಖಾಂಶ ಅಂತ ಕರಿತೀವಿ. ಇದೇನಕ್ಕೆ ತುಂಬ ಇಂಪಾರ್ಟೆಂಟು, 82.5 ಪೂರ್ವ ರೇಖಾಂಶ ಅನ್ನೋದು ಇದು ನಮ್ಮ ಭಾರತದ ಕಾಲಮಾನ ರೇಖೆಯಾಗಿದೆ. ತುಂಬ ಸಲ ಕೇಳಿದ್ದಾರೆ, ತುಂಬ ಇಂಪಾರ್ಟೆಂಟ್, ನಮ್ಮ ಭಾರತದ ಕಾಲಮಾನ ರೇಖೆಯನ್ನು ತಿಳಿಸಿ, 82.5 ಪೂರ್ವ ರೇಖಾಂಶ. ಹಾಗಾದರೆ ಇಲ್ಲಿ 82.5 ಪೂರ್ವ ರೇಖಾಂಶ ಅಂತ ಹೇಳೋದಾದರೆ, 82.5 ಪೂರ್ವ ರೇಖಾಂಶ ನಾನು 6 ರಾಜ್ಯಗಳನ್ನು ಹೇಳಿದೆ. ಹಾಗಾದರೆ 82.5 ಪೂರ್ವ ರೇಖಾಂಶವನ್ನು ಯಾವ
ರಾಜ್ಯಗಳ ಮಧ್ಯೆ ಹಾದೋಗುತ್ತೆ. ಅದಕ್ಕೂ ಒಂದು ಸೂತ್ರ ಇದೆ, ಯಾವುದು ಅಂತ ಹೇಳಿದ್ರೆ ಓಸಿ ಉಮಾ. ಎಷ್ಟು ಸಿಂಪಲ್ ಆಗಿದೆ ಹೌದಲ್ಲ, ಓಸಿ ಉಮಾ. ಇಲ್ಲಿ ಓ ಅಂತ ಹೇಳಿದ್ರೆ ಮೊದಲನೆಯದಾಗಿ ಛತ್ತೀಸ್ಗಢ, ಸಿ ಸಾರಿ ಓ ಅಂತ ಹೇಳಿದ್ರೆ ಒಡಿಸ್ಸಾ, ಸಿ ಅಂತ ಹೇಳಿದ್ರೆ ಛತ್ತೀಸ್ಗಢ, ಯು ಅಂತ ಹೇಳಿದ್ರೆ ಉತ್ತರ ಪ್ರದೇಶ, ಎಂ ಅಂತ ಹೇಳಿದ್ರೆ ಮಧ್ಯಪ್ರದೇಶ, ಎ ಅಂತ ಹೇಳಿದ್ರೆ ಆಂಧ್ರ ಪ್ರದೇಶ. ಇಷ್ಟು ರಾಜ್ಯಗಳ ಮೇಲೆ ಅದೋಗಿದೆ ಓ ಸಿ ಉಮಾ. ಇನ್ನೊಂದು ಸಲ ಹೇಳ್ತೀನಿ, ಕ್ಲೀನಾಗಿ ತಿಳ್ಕೊಳ್ಳಿ. ಓ ಅಂತ ಹೇಳಿದ್ರೆ ಒಡಿಸ್ಸಾ, ಸಿ ಅಂತ ಹೇಳಿದ್ರೆ ಛತ್ತೀಸ್ಗಢ, ಯು ಅಂತ ಹೇಳಿದ್ರೆ ಉತ್ತರ ಪ್ರದೇಶ, ಎಂ ಅಂತ ಹೇಳಿದ್ರೆ ಮಧ್ಯಪ್ರದೇಶ, ಎ ಅಂತ ಹೇಳಿದ್ರೆ ಆಂಧ್ರ ಪ್ರದೇಶ. ತುಂಬ ಈಸಿ ಇದೆ ಅಲ್ವಾ. ಕರ್ಕಾಟಕ ಸಂಕ್ರಾಂತಿ ವೃತ್ತದ್ದು 8 ರಾಜ್ಯಗಳು. ಅದೇ ರೀತಿಯಾಗಿ 82.5 ಪೂರ್ವ ರೇಖಾಂಶ, ನಮ್ಮ ಭಾರತೀಯ ಕಾಲಮಾನ ರೇಖೆ ಯಾವುದು ಅಂತ ಕೇಳಿದ್ರೆ 82.5 ಪೂರ್ವ ರೇಖಾಂಶ. ಇದು ಒಟ್ಟು 5 ರಾಜ್ಯಗಳ ಮೇಲೆ ಅದೋಗುತ್ತೆ. ಓಕೆ, ಇದು ತುಂಬ ಇಂಪಾರ್ಟೆಂಟ್. ಇದು ಇಲ್ಲಿವರೆಗೂ ನಾವು ನೋಡಿದ್ದು ಭಾರತದ ಸ್ಥಾನವನ್ನು ಮಾತ್ರ ನೋಡಿದ್ವಿ. ಓಕೆ, ಹಾಗಾದರೆ ನೆಕ್ಸ್ಟ್ ನೋಡೋದಾದರೆ ಭಾರತದ ವಿಸ್ತೀರ್ಣ. ತುಂಬ ಇಂಪಾರ್ಟೆಂಟ್ ಚಾಪ್ಟರ್, ತುಂಬ ಇಂಪಾರ್ಟೆಂಟ್. ಇದನ್ನು ನಾವು ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ. ಯಾಕೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇದರಲ್ಲಿ ಬರುವಂತಹ ಪ್ರತಿಯೊಂದು ಪಾಯಿಂಟ್ ಕೂಡ ತುಂಬ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್, ನಮ್ಮ ಭಾರತ ಪ್ರಪಂಚದಲ್ಲಿಯೇ ದೊಡ್ಡ ರಾಷ್ಟ್ರಗಳಲ್ಲಿ ಒಂದು. ಹೌದು, ಹಾಗಾದರೆ ಎಷ್ಟನೇ ದೊಡ್ಡ ರಾಷ್ಟ್ರ ಪ್ರಪಂಚದಲ್ಲಿ? ನಮ್ಮ ಭಾರತ ದೇಶ 7ನೇ ದೊಡ್ಡ ರಾಷ್ಟ್ರ ಅಂತ ಹೇಳ್ಬೋದು. ಎಷ್ಟನೇ ದೊಡ್ಡ ರಾಷ್ಟ್ರ? 7ನೇ ದೊಡ್ಡ ರಾಷ್ಟ್ರ. 7ನೇ ದೊಡ್ಡ ರಾಷ್ಟ್ರಕ್ಕಿಂತ, ಹಾಗಾದರೆ ಮೊದಲಿರುವಂತಹ 7 ರಾಷ್ಟ್ರಗಳಲ್ಲಿ ಮೊದಲಿರುವಂತಹ 6 ರಾಷ್ಟ್ರಗಳು ಯಾವುವು ಅಂತ ಹೇಳಿದ್ರೆ, ಅದಕ್ಕೂ ಕೂಡ ಒಂದು ಸೂತ್ರವನ್ನು ಹೇಳ್ಬೋದು. RCC ABAI. ತುಂಬ ಸಿಂಪಲ್ ಆಗಿದೆ, RCC ABAI. ಹಾಗಾದರೆ RCC ABAI ಅಂತ ಹೇಳಿದ್ರೆ ಏನು ಸರ್? ಓಕೆ, ಆರ್ ಅಂತ ಹೇಳಿದ್ರೆ ಮೊದಲನೆಯದಾಗಿ ಅತ್ಯಂತ ಪ್ರಪಂಚದಲ್ಲಿ ದೊಡ್ಡ ದೇಶ ರಷ್ಯಾ, ಎರಡನೆಯದಾಗಿ ಕೆನಡಾ, ಮೂರನೆಯದಾಗಿ ಚೀನಾ, ನಾಲ್ಕನೆಯದಾಗಿ RCC ಆಯಿತು, ಅಬೈ. ಎ ಅಂತ ಹೇಳಿದ್ರೆ ಅಮೇರಿಕಾ, ಬಿ ಅಂತ ಹೇಳಿದ್ರೆ ಬ್ರೆಜಿಲ್, ನೆಕ್ಸ್ಟ್ ಎ ಬರುತ್ತೆ ಆಸ್ಟ್ರೇಲಿಯಾ. ಅಲ್ಲಿ ಕನ್ಫ್ಯೂಸ್ ಆಗಬೇಡಿ, ಫಸ್ಟ್ ಅಮೇರಿಕಾ ಬರುತ್ತೆ, ನೆಕ್ಸ್ಟು ಆಸ್ಟ್ರೇಲಿಯಾ ಬರುತ್ತೆ, ನೆಕ್ಸ್ಟ್ ತದನಂತರ ಹೈ ಅಬೈ, ABAI. ಓಕೆ, ಇದನ್ನು ಹೈ ಅಂತ ಹೇಳಿದ್ರೆ ನಮ್ಮ ಇಂಡಿಯಾ. ಓಕೆ, ಮೊದಲನೆಯದಾಗಿ ರಷ್ಯಾ, ಎರಡನೆಯದಾಗಿ ಕೆನಡಾ, ಮೂರನೆಯದಾಗಿ ಚೀನಾ, RCC ABAI, ಅಮೇರಿಕಾ, ಬ್ರೆಜಿಲ್, ಆಸ್ಟ್ರೇಲಿಯಾ, ಇಂಡಿಯಾ. ಈ ರೀತಿಯಾಗಿ 7 ದೊಡ್ಡ ರಾಷ್ಟ್ರಗಳಲ್ಲಿ ನಮ್ಮ ದೇಶ 7ನೇ ದೊಡ್ಡ ರಾಷ್ಟ್ರ. ಓಕೆ, ಇದನ್ನು ತಿಳ್ಕೊಂಡ್ರಿ ಅಲ್ವಾ, ತುಂಬ ಇಂಪಾರ್ಟೆಂಟ್. ಹಾಗಾದರೆ ನಮ್ಮ ಭಾರತದ ವಿಸ್ತೀರ್ಣ ಎಷ್ಟಿದೆ? ನಮ್ಮ ಭಾರತ ಮ್ಯಾಪ್ ಇದೆಯಲ್ವಾ, ಈ ಭಾರತ ಮ್ಯಾಪ್ ವಿಸ್ತೀರ್ಣ ಎಷ್ಟಿದೆ ಅಂತ ಹೇಳೋದಾದರೆ, ನಮ್ಮ ಭಾರತದ ಒಟ್ಟು ವಿಸ್ತೀರ್ಣ ತುಂಬ ಇಂಪಾರ್ಟೆಂಟ್, ಕ್ಲೀನಾಗಿ ತಿಳ್ಕೊಳ್ಳಿ. 32,87,263 ಚದರ ಕಿಲೋಮೀಟರ್. ಓಕೆ, 32,87,263 ಚದರ ಕಿಲೋಮೀಟರ್ ನಮ್ಮ ಭಾರತದ ವಿಸ್ತೀರ್ಣ ಅಂತ ಹೇಳ್ಬೋದು. ಹಾಗಾದರೆ ನಮ್ಮ ವಿಶ್ವ ಅಂತ ತಗೊಂಡ್ರೆ, 7ನೇ ದೊಡ್ಡ ರಾಷ್ಟ್ರ ಅಂತ ಹೇಳಿದೆ, ನಮ್ಮ ವಿಶ್ವ ಅಂತ ತಗೊಂಡ್ರೆ ಎಷ್ಟು ಭೂಭಾಗವನ್ನು ವಿಶ್ವದಲ್ಲಿ ನಾವು ಮಾತ್ರ ಎಷ್ಟು ಭೂಭಾಗವನ್ನು ತಗೊಂಡಿದ್ದೀವಿ? ನಮ್ಮ ವಿಶ್ವದ ಭೂಭಾಗ ಎಷ್ಟು ಶೇಕಡವಾರಲ್ಲಿ ಕೇಳ್ತಾರೆ, ಇಲ್ಲಿ ಶೇಕಡ ಎಷ್ಟಿದೆ ಅಂತ ಹೇಳಿದ್ರೆ 2.4. ತುಂಬ ಇಂಪಾರ್ಟೆಂಟ್, ನಮ್ಮ ಭಾರತದ ವಿಶ್ವದಲ್ಲಿ ನಮ್ಮ ಭಾರತ ದೇಶ ಎಷ್ಟು ಭೂಭಾಗವನ್ನು ಒಳಗೊಂಡಿದೆ ಅಂತ ಹೇಳಿದ್ರೆ 2.42. ತುಂಬ ಇಂಪಾರ್ಟೆಂಟ್, 2.42 ಭೂಭಾಗವನ್ನು ನಮ್ಮ ಭಾರತ ದೇಶ ಒಳಗೊಂಡಿದೆ ಅಂತ ಹೇಳ್ಬೋದು. ಓಕೆ, ತುಂಬ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್, ಅದೇ ರೀತಿಯಾಗಿ ಎರಡನೆಯದಾಗಿ ನಾವು ಇಲ್ಲಿ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ವಿಸ್ತೀರ್ಣದಲ್ಲಿ ತಿಳ್ಕೊಂಡ್ವಿ, ಭೂಭಾಗವನ್ನು ತಿಳ್ಕೊಂಡ್ವಿ. ನೆಕ್ಸ್ಟ್, ಪೂರ್ವ ಪಶ್ಚಿಮವಾಗಿ ಎಷ್ಟು ಕಿಲೋಮೀಟರ್ ಇದೆ, ಉತ್ತರ ದಕ್ಷಿಣವಾಗಿ ಎಷ್ಟು ಕಿಲೋಮೀಟರ್ ಇದೆ, ಪೂರ್ವ ಪಶ್ಚಿಮವಾಗಿ ಉತ್ತರ ದಕ್ಷಿಣವಾಗಿ ನಮ್ಮ ಭಾರತ ದೇಶ ಎಷ್ಟು ಕಿಲೋಮೀಟರನ್ನು ಒಳಗೊಂಡಿದೆ, ಇದನ್ನು ಸಹ ತುಂಬ ಎಕ್ಸಾಮಲ್ಲಿ ಕೇಳಿದ್ದಾರೆ. ಹಾಗಾದರೆ ಪೂರ್ವ ಪಶ್ಚಿಮವಾಗಿ ಅರುಣಾಚಲ ಪ್ರದೇಶ
ಗುಜರಾತ್ವರೆಗೂ, ಹೌದಲ್ವಾ, ಅರುಣಾಚಲ ಪ್ರದೇಶದಿಂದ ಗುಜರಾತ್ವರೆಗೂ, ಪೂರ್ವದಿಂದ ಪಶ್ಚಿಮದವರೆಗೆ ಎಷ್ಟು ಕಿಲೋಮೀಟರನ್ನು ಒಳಗೊಂಡಿದೆ ಅಂತ ಹೇಳಿದ್ರೆ 2933, 2933. ತುಂಬ ಇಂಪಾರ್ಟೆಂಟ್, 2933 ಕಿಲೋಮೀಟರನ್ನು ನಾವು ಒಳಗೊಂಡಿದ್ದೀವಿ. ಇದು ಪೂರ್ವ ಮತ್ತು ಪಶ್ಚಿಮವಾಗಿ. ಅದೇ ರೀತಿಯಾಗಿ ಕಾಶ್ಮೀರದಿಂದ ಹಿಡಿದ್ಬಿಟ್ಟು ಕನ್ಯಾಕುಮಾರಿವರೆಗೆ, ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಎಷ್ಟು ಕಿಲೋಮೀಟರನ್ನು ಒಳಗೊಂಡಿದ್ದೀವಿ ಅಂತ ಹೇಳಿದ್ರೆ 3214 ಕಿಲೋಮೀಟರನ್ನು ಒಳಗೊಂಡಿದ್ದೀವಿ. ಎಷ್ಟು ಕಿಲೋಮೀಟರನ್ನು ಒಳಗೊಂಡಿದ್ದೀವಿ? 3214 ಕಿಲೋಮೀಟರ್, 3214 ಕಿಲೋಮೀಟರ್ಸ್, 3214 ಕಿಲೋಮೀಟರನ್ನು ಒಳಗೊಂಡಿದ್ದೀವಿ. ನೆಕ್ಸ್ಟ್, ಅದೇ ರೀತಿಯಾಗಿ ಇಷ್ಟು ಕೂಡ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್, ಭೂಮಿ ಇಲ್ಲಿ ಮೇರೆಗಳು ಅಂತ ಬರುತ್ತೆ, ಹೆಡ್ಲೈನ್ ಹಾಕೊಂಡು ಮೇರೆಗಳು ಅಂತ ಬರ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ಮೇರೆಗಳು ಅಂತ ತಗೊಳ್ಳೋದಾದರೆ ಭೂ ಮೇರೆಗಳು ಬೇರೆ ಬರುತ್ತೆ, ಜಲ ಮೇರೆಗಳು ಬೇರೆ ಬರುತ್ತೆ. ಹಾಗಾದರೆ ಭೂ ಮೇರೆ ಎಷ್ಟು ಕಿಲೋಮೀಟರನ್ನು ಒಳಗೊಂಡಿದೆ ಅಂತ ಕೇಳ್ತಾರೆ. ಅಂದರೆ ಭೂಮಿಯನ್ನು ಒಳಗೊಂಡಿರುವಂತಹ ಗಡಿ ಪ್ರದೇಶ, ಭೂಮಿಯನ್ನು ಒಳಗೊಂಡಿರುವಂತಹ ಗಡಿ ಪ್ರದೇಶ ಎಷ್ಟು ಕಿಲೋಮೀಟರನ್ನು ಒಳಗೊಂಡಿದೆ ಅಂತ ಹೇಳಿದ್ರೆ 15200 ಕಿಲೋಮೀಟರನ್ನು ಒಳಗೊಂಡಿದೆ. ಎಷ್ಟು ಒಳಗೊಂಡಿದೆ? 15200 ಕಿಲೋಮೀಟರನ್ನು ಒಳಗೊಂಡಿದೆ. ಅದೇ ರೀತಿಯಾಗಿ ಜಲಮೇರೆ ಅಂದರೆ ಜಲರೇಖೆಯನ್ನು ಮಾತ್ರ ಒಳಗೊಂಡಿರುವಂತಹದ್ದು. ಹಾಗಾದರೆ ಜಲಮೇರೆ ಎಷ್ಟು ಒಳಗೊಂಡಿದೆ? 6100 ಕಿಲೋಮೀಟರನ್ನು ಒಳಗೊಂಡಿದೆ. ಅಷ್ಟೇ ಅಲ್ಲ, 15200 ಭೂರೇಖೆ, ಓಕೆನಾ, ಭೂಮೇರೆ. ಅದೇ ರೀತಿಯಾಗಿ ಜಲ ಮೇರೆ ಎಷ್ಟು ಅಂತ ಹೇಳಿದ್ರೆ 6100 ಮತ್ತೆ ಪ್ಲಸ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆ ಪ್ಲಸ್ ಮಾಡ್ಕೊಳ್ಬೇಕಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ದ್ವೀಪಗಳು, ಕೇಂದ್ರಾಡಳಿತ ಪ್ರದೇಶಗಳು, ಲಕ್ಷದ್ವೀಪ ಇದ್ದಾವೆ, ಅದೇ ರೀತಿಯಾಗಿ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಇದ್ದಾವೆ. ಆ ದ್ವೀಪಗಳನ್ನು ಹೊರತುಪಡಿಸಿ ಜಲ ರೇಖೆ ಎಷ್ಟಿದೆ ಅಂತ ಹೇಳೋದಾದರೆ, ಇಲ್ಲಿ 7516.5 ಕಿಲೋಮೀಟರ್, 7516.7 ಕಿಲೋಮೀಟರನ್ನು ನಮ್ಮ ದೇಶ ಒಳಗೊಂಡಿದೆ. ಓಕೆ, ನೆಕ್ಸ್ಟ್, ಅದೇ ರೀತಿಯಾಗಿ ಇಲ್ಲಿ ನೆರೆಯ ರಾಷ್ಟ್ರಗಳು ಅಂತ ಬರೋದಾದರೆ ತುಂಬ ಇಂಪಾರ್ಟೆಂಟ್. ಆಗ್ನೇಯದಲ್ಲಿ ಯಾವ್ದು ಕಂಡು ಬರುತ್ತೆ? ಉತ್ತರದಲ್ಲಿ ಯಾವ್ದು ಕಂಡು ಬರುತ್ತೆ? ವಾಯುವ್ಯದಲ್ಲಿ ಯಾವ್ದು ಕಂಡು ಬರುತ್ತೆ? ನೈಋತ್ಯದಲ್ಲಿ ಯಾವ್ದು ಕಂಡು ಬರುತ್ತೆ? ಓಕೆ, ಇದನ್ನು ನಾವು ತುಂಬ ಇಂಪಾರ್ಟೆಂಟಾಗಿ ತಿಳ್ಕೊಳ್ಬೇಕು. ಹಾಗಾದರೆ ಇಲ್ಲಿ ಒಟ್ಟು ಎಷ್ಟು ರಾಷ್ಟ್ರಗಳು ನಮ್ಮ ಭಾರತದೊಂದಿಗೆ ಗಡಿ ಪ್ರದೇಶವನ್ನು ಹಂಚ್ಕೊಂಡಿದ್ದಾವೆ ಅಂತ ಹೇಳಿದ್ರೆ, ಒಟ್ಟು 7 ರಾಷ್ಟ್ರಗಳು ಹಂಚ್ಕೊಂಡಿದೆ. ಆ 7 ರಾಷ್ಟ್ರಗಳು ಯಾವುವು ಅಂತ ಹೇಳೋದಾದರೆ, ಇಲ್ಲಿ ಮೊದಲನೆಯದಾಗಿ ಬಂದುಬಿಟ್ಟು ವಾಯುವ್ಯದಲ್ಲಿ ಅಂತ ತಗೊಳ್ಳೋದಾದರೆ 2 ರಾಷ್ಟ್ರಗಳು ಕಂಡುಬರುತ್ತೆ ವಾಯುವ್ಯದಲ್ಲಿ, ಪಾಕಿಸ್ತಾನ ಮತ್ತು ಎರಡನೆಯದಾಗಿ ಅಫ್ಘಾನಿಸ್ತಾನ ದೇಶಗಳು. ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ದೇಶಗಳು ವಾಯುವ್ಯದಲ್ಲಿ ಕಂಡುಬಂದರೆ, ನೆಕ್ಸ್ಟ್ ನಾವು ಉತ್ತರಕ್ಕೆ ಅಂತ ಬಂದರೆ ಉತ್ತರಕ್ಕೆ ಒಟ್ಟು 3 ರಾಷ್ಟ್ರಗಳು ಕಂಡುಬರುತ್ತೆ. ನಮ್ಮ ಜನಸಂಖ್ಯೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ, ವಿಶ್ವದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ಚೀನಾ ಕಂಡುಬರುತ್ತೆ. ನೆಕ್ಸ್ಟ್, ಅದೇ ರೀತಿಯಾಗಿ ಎರಡನೆಯದಾಗಿ ಭೂತಾನ್ ಕಂಡುಬರುತ್ತೆ. ಮೂರನೆಯದಾಗಿ ಅಲ್ಲಿ ನೇಪಾಳ ಕಂಡುಬರುತ್ತೆ. ಓಕೆ, 3 ದೇಶಗಳು ಕಂಡುಬರುತ್ತೆ, ಒಂದು ಚೀನಾ ಕಂಡುಬರುತ್ತೆ, ಭೂತಾನ್ ಕಂಡುಬರುತ್ತೆ, ಮತ್ತು ನೇಪಾಳ ದೇಶಗಳು ಕೂಡ ಆ ಒಂದು ಉತ್ತರ ಪ್ರದೇಶದಲ್ಲಿ ಉತ್ತರ ದಿಕ್ಕಿನಲ್ಲಿ ಕಂಡುಬರುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ನಾವು ಪೂರ್ವ ಭಾಗಕ್ಕೆ ಅಂತ ಬಂದರೆ, ನಮ್ಮ ಪೂರ್ವ ಸೂರ್ಯ ಹುಟ್ಟುವಂತಹ ಕಡೆ ಬಂದಿದ್ದೀವಿ ಅಂತ ಹೇಳೋದಾದರೆ, ಅಲ್ಲಿ ಯಾವ ದೇಶ ಕಂಡುಬರುತ್ತೆ ಅಂತ ಹೇಳಿದ್ರೆ, ಒಂದೇ ಒಂದು ದೇಶ ಕಂಡುಬರುತ್ತೆ, ಬಾಂಗ್ಲಾದೇಶ ಕಂಡುಬರುತ್ತೆ. ನೆಕ್ಸ್ಟ್, ಅದೇ ರೀತಿಯಾಗಿ ನಾವು ಕೆಳಗಡೆ ದಕ್ಷಿಣಕ್ಕೆ ಅಂತ ಕಂಡುಬರೋದಾದರೆ, ದಕ್ಷಿಣಕ್ಕೆ ಅಂತ ನೋಡೋದಾದರೆ ಶ್ರೀಲಂಕಾ ಕಂಡುಬರುತ್ತೆ. ಆದರೆ ಇಲ್ಲಿ ಶ್ರೀಲಂಕಾ ಗಡಿ ಪ್ರದೇಶವನ್ನು ಹಂಚಿಕೊಂಡಿಲ್ಲ, ಒಂದು ಜಲಸಂಧಿಯಿಂದ ಅದು ವಿಭಾಗಗೊಂಡಿದೆ. ಯಾವುದು ಅಂತ ಹೇಳಿದ್ರೆ ಪಾಕ್ ಜಲಸಂಧಿ, ಇದು ತುಂಬ ಇಂಪಾರ್ಟೆಂಟ್. ಶ್ರೀಲಂಕಾ ಏನಾಗಿದೆ ಅಂದರೆ ಪಾಕ್ ಜಲಸಂಧಿಯಿಂದ ನಮ್ಮ ದೇಶದೊಂದಿಗೆ ಬೇರ್ಪಡೆ ಆಗಿದೆ. ಅದೇ ರೀತಿಯಾಗಿ ಇಲ್ಲೊಂದು ಕಾರಿ ಕಂಡುಬರುತ್ತೆ, ಯಾವುದು ಅಂತ ಹೇಳೋದಾದರೆ ಮನ್ನಾರ್ ಕಾರಿ ಕಂಡುಬರುತ್ತೆ. ಓಕೆ, ತುಂಬ ಇಂಪಾರ್ಟೆಂಟ್ ಶ್ರೀಲಂಕಾ ಅಂತ ತಗೊಂಡ್ರೆ. ಇಷ್ಟು ನಮ್ಮ ದೇಶಗಳು ಗಡಿ ಪ್ರದೇಶಗಳು ಅಥವಾ ನೆರೆಯ ರಾಷ್ಟ್ರಗಳು ಗಡಿಯನ್ನು ಹಂಚ್ಕೊಂಡಿರುವಂತಹ ಇಷ್ಟು ದೇಶಗಳು ಅಂತ ಹೇಳ್ಬೋದು. ಓಕೆ, ಹಾಗಾದರೆ ಇಲ್ಲಿ ಆಡಳಿತಕ್ಕೆ ಸಂಬಂಧಪಡೋದಾದರೆ, ಇಲ್ಲಿ ಆಡಳಿತ ವಿಭಾಗಗಳನ್ನು ನಮ್ಮ ಭಾರತ ದೇಶ ಯಾವ ರೀತಿಯಾಗಿ ಮಾಡಿಕೊಂಡಿದೆ, ತುಂಬ ಇಂಪಾರ್ಟೆಂಟ್. ಆಡಳಿತಕ್ಕಾಗಿ ನಮ್ಮ ದೇಶವನ್ನು ವಿಭಾಗ ಮಾಡ್ಕೊಂಡಿದ್ದಾರೆ. ಬರೀ ಆಡಳಿತಕ್ಕೋಸ್ಕರ ಅಲ್ಲ, ಪ್ರಾದೇಶಿಕ ಭಾಷೆ ತುಂಬ ಇಂಪಾರ್ಟೆಂಟ್. 2 ಕಾರಣಕ್ಕೋಸ್ಕರ ಇಲ್ಲಿ ವಿಭಾಗವನ್ನು ಮಾಡ್ಕೊಂಡಿದ್ದೀವಿ. ಒಂದು, ಪ್ರಾದೇಶಿಕ ಭಾಷೆ, ಮತ್ತು ಆಡಳಿತಕ್ಕಾಗಿ
ಪ್ರಾದೇಶಿಕ ಮತ್ತು ಆಡಳಿತಕ್ಕಾಗಿ ಏನು ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ವಿಭಾಗಗಳನ್ನಾಗಿ ಮಾಡ್ಕೊಂಡಿದ್ದೀವಿ. ಹಾಗಾದರೆ ಹೇಗೆ ಮಾಡ್ಕೊಂಡಿದ್ದೀವಿ ಅಂತ ಹೇಳೋದಾದರೆ ಒಟ್ಟು 28 ರಾಜ್ಯಗಳನ್ನು ಈಗ ಕಂಡುಬರುತ್ತೆ. ಪ್ರಸ್ತುತ 2019 ಅಂತ ತಗೊಂಡ್ರೆ 29 ರಾಜ್ಯಗಳು ಒಳಗೊಂಡಿತ್ತು. ಆದರೆ 2020 ರಾಜ್ಯವನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿದರೆ ಅದು ತುಂಬ ಇಂಪಾರ್ಟೆಂಟು ಎಲ್ಲ ಎಕ್ಸಾಮಿಗೂ ಕೂಡ. ಎಕ್ಸಾಂಪಲ್ ಜಮ್ಮು ಕಾಶ್ಮೀರವನ್ನು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಲಡಾಖ್ ಮತ್ತು ಜಮ್ಮು ಕಾಶ್ಮೀರ ಅಂತ ಕೇಂದ್ರಾಡಳಿತ ಪ್ರದೇಶವನ್ನು ಮಾಡ್ಕೊಂಡಿದ್ದಾರೆ. ಅದು ರಾಜ್ಯ ಅಲ್ಲ, ಇವಾಗ ಕೇಂದ್ರಾಡಳಿತ ಪ್ರದೇಶ ಆಗಿದೆ. ಸೊ ಹಾಗಾಗ್ಬಿಟ್ಟು ಒಟ್ಟು ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ. ಒಟ್ಟು ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಟೋಟಲಾಗಿ 8. ಅದೇ ರೀತಿಯಾಗಿ ಒಟ್ಟು ರಾಜ್ಯಗಳ ಸಂಖ್ಯೆ, ಜಮ್ಮು ಕಾಶ್ಮೀರವನ್ನು ತೆಗೆದುಬಿಟ್ಟು ಕೇಂದ್ರಾಡಳಿತ ಪ್ರದೇಶಕ್ಕೆ ಹಾಕ್ಕೊಂಡಿದ್ದೀವಿ, ಹಾಗಾಗ್ಬಿಟ್ಟು ಒಟ್ಟು ರಾಜ್ಯಗಳ ಸಂಖ್ಯೆ 28 ರಾಜ್ಯಗಳು ಅಂತ ನಾವು ಹೇಳ್ಬೋದು. ಓಕೆ, ಹಾಗಾದರೆ ನಮ್ಮ ಭಾರತ ದೇಶದ ಎಲ್ಲರಿಗೂ ಗೊತ್ತಿದೆ ನಮ್ಮ ಭಾರತ ದೇಶದ ರಾಜಧಾನಿ ದೆಹಲಿ. ಅದೇ ರೀತಿಯಾಗಿ ತುಂಬ ಇಂಪಾರ್ಟೆಂಟ್, ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ರಾಜ್ಯ ಯಾವುದು ಅಂತ ಕೇಳ್ತಾರೆ. ತುಂಬಾ ಇಂಪಾರ್ಟೆಂಟ್, ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ರಾಜ್ಯ ರಾಜಸ್ಥಾನ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ವಿಸ್ತೀರ್ಣದಲ್ಲಿ ಅತ್ಯಂತ ಚಿಕ್ಕ ರಾಜ್ಯ ಯಾವುದು ಅಂತ ಹೇಳಿದ್ರೆ ಗೋವಾ. ಓಕೆ, ಇಷ್ಟು ಕೂಡ ನಮ್ಮ ಭಾರತದ ಸ್ಥಾನ ಮತ್ತು ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ. ಇದರಲ್ಲಿ ಬರುವಂತಹ ಎಲ್ಲ ಮಾಹಿತಿಗಳು ತುಂಬಾ ಇಂಪಾರ್ಟೆಂಟ್. ಓಕೆ, ಅದನ್ನು ಬರ್ಕೊಳ್ಳಿ. ನಾನು ಮಾಡೋ ಪಾಠ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ, ಲೈಕ್ ಕೊಡೋದ್ರಿಂದ ನಮಗೆ ಇನ್ನೂ ಪಾಠ ಮಾಡಬೇಕು, ಚೆನ್ನಾಗಿ ಮಾಡಬೇಕು ಅಂತ ಅನಿಸುತ್ತೆ. ಸೊ ನೀವು ಮಾಡೋ ಕಮೆಂಟ್ಸ್ ಮತ್ತು ಲೈಕ್, ಡಿಸ್ಲೈಕ್ ಮಾಡಿದ್ರೆ ದಯವಿಟ್ಟು ಕೇಳ್ಕೊಳ್ತೀನಿ. ಡಿಸ್ಲೈಕ್ ಯಾವ ಕಾರಣಕ್ಕೋಸ್ಕರ ನೀವು ಡಿಸ್ಲೈಕ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದರಲ್ಲೇನಾದರೂ ನನ್ನ ತಪ್ಪಿದ್ರೆ ನಾನು ಅದನ್ನು ತಿದ್ಕೊಳ್ತೀನಿ. ಓಕೆ, ಇಷ್ಟು ಹೇಳ್ತಾ ನಾನು ಇಂದಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.